ಸೊ ಕೇವಲ ಬರೀ ಟೆಕ್ನಿಕಲ್ ಟೀಮ್ಗಳನ್ನು ಮಾತ್ರ ಒಂದು ಅಪ್ಡೇಟ್ ಮಾಡಿದೆ ಸ್ಯಾಂಡಲ್ವುಡ್ಡಲ್ಲಿ ಆ್ಯಂಡ್ ಬರ್ತಾ ಬರ್ತಾ ಈಗ ಹೆಂಗಾಗ್ತಾ ಇದೆ ಅಂದರೆ ಸೊ ಆಡಿಯನ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಏನು ಆಡಿಯನ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಏನು ಕತೆ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ಶಿವಣ್ಣ ಅವರ ಒ ಜಿ ಎಂ ಅಂತಂದ್ರೆ ಒರಿಜಿನಲ್ ಸ್ಟಾರ್ ಮ್ಯೂಸಿಕ್ ರಿಲೀಸ್ ಆಗಿರುವಂಥದ್ದು ಹೇಗಿದೆ ನನಗೆ ಕನಸ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ತುಂಬಾ ಒಂದು ವೇಟಿಂಗನ್ನು ಕಾಯ್ತಾ ಇದ್ವಿ ನಾವು ವೇಟಿಂಗಲ್ಲಿ ತುಂಬಾನೇ ವೇಟ್ ಮಾಡ್ತಾ ಇದ್ವಿ ಇದು ನಾನು ಆಗಲೇ ಫಸ್ಟ್ ಗೆ ಹೇಳಿದ ಹಾಗೇನೆ ಸೊ ಟೆಕ್ನಿಕಲ್ ಟೀಮ್ನ ಅಪ್ಡೇಟ್ ಮಾಡಿದಷ್ಟೇ ಅಂದ್ರೆ ಈಗ ನಮಗೆ ಸ್ಯಾಂಡಲ್ವುಡ್ ಮೂವಿಗಳು ಬರ್ತಾ ಇರುವಂಥ ಒಂದು 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 ಎಡಿಟಿಂಗ್ ಆಗಿರ್ಬೋದು ಒಂದು ಬಿ ಜಿ ಎಮ್ ಅಲ್ಲಿ ಆಗಿರ್ಬೋದು ಸೊ ತುಂಬಾನೇ ಒಂದು ಆಫ್ಟರ್ ಕೆ ಜಿ ಎಫ್ ಆದಮೇಲೆ ಒಂದು ಬಿಲ್ಡ್ ಕ್ವಾಲಿಟಿ ಎನ್ನುವಂಥದ್ದು ಏನಿದೆ ನಮ್ಮ ಒಂದು ಸ್ಯಾಂಡಲ್ವುಡ್ ತುಂಬಾನೇ ಒಂದು ತುಂಬಾ ದೊಡ್ಡದ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥದ್ದು ಸೊ ಈಗ ಆಡಿಯನ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವ ರೀತಿ ಅಂತ ಹೇಳೋದಾಯ್ತು ಅಂತಂದ್ರೆ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಲುಕ್ ಆಗಿರ್ಬೋದು ಗ್ಲಿಮ್ಸ್ ಆಗಿರ್ಬೋದು ಟೀಸರ್ ಆಗಿ ಅಂಡ್ ಬಿ ಜಿ ಎಂ ಆಗಿರ್ಬೋದು ಸೊ ಈ ರೀತಿಯಾದಂಥ ಕೆಲವೊಂದು ಕೆಲವೊಂದು ವಿಚಾರಗಳು ಅಂದ್ರೆ ಒಬ್ಬ ಆಡಿಯನ್ಸ್ಗೆ ತಲುಪಿಸಬೇಕು ಅಂದಾಗ ಈ ಒಂದು ಕನ್ವೆ ಮಾಡಿ ಈ ಒಂದು ಒಂದು ಹೆಸರುಗಳಲ್ಲಿ ತಲುಪಿಸ್ತಾ ಇದ್ರು ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಸಿನಿಮಾ ಟೀಮ್ ಕೂಡ ಒಂದು ಕ್ರಿಯೇಟಿವ್ ಲೆವೆಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಒಂದು ಒ ಜಿ ಎಮ್ ಅಂತ ಕೂಡ ಹೇಳ್ಬೋದು ಸೊ ಶಿವಣ್ಣ ಅವರು ಕಳೆದ ಬಾರಿ ಟ್ವಿಟರ್ ಕೂಡ ಹಾಕಿದ್ರು ಸೊ ರಿಲೀಸ್ ಆಗ್ತಾ ಇದೆ ಸಾಂಗ್ ಅಂತ ಕೇಳ್ತಾರೆ ಅಲ್ಲ ಅಂತಾರೆ ಬಿ ಜಿ ಎಮ್ ಅಂತಾರೆ ಅಲ್ಲ ಅಂತಾರೆ ಮತ್ತು ಇನ್ನೇನು ಅಂತ ಕೇಳಿದಾಗ ಒ ಜಿ ಎಮ್ ಅಂತ ಬರುತ್ತೆ ಸೊ ಒ ಜಿ ಎಮ್ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಸಿನಿಮಾದ ಒಂದು ಅಪ್ಡೇಟ್ ರೀತಿಯಲ್ಲಿ ಬಂದಿರುವಂಥದ್ದು ಸೊ ಈಗ ಒರಿಜಿನಲ್ ಗ್ಯಾಂಗ್ ಸ್ಟಾರ್ ಮ್ಯೂಸಿಕ್ಕು ನಾನು ನೋಡಿದ್ಮೇಲೆ ನನಗೆ ಅನ್ಸಿದೇನಪ್ಪ ಅಂದರೆ ಸೊ ನಾವೇನು ಈಗ ಓಜಿಎಂ ಅಂದ್ರೆ ಈ ಗೋಸ್ಟ್ ಗೋಸ್ಟ್ ಸಿನಿಮಾದ ಫಸ್ಟ್ ಟೈಮ್ ಅಲ್ಲಿ ನಾವು ನೋಡಿದಾಗ ಒಂದು ಅನಿಮೇಟೆಡ್ ಆಗಿ ಏನು ಬಿಟ್ಟಿದ್ರು ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಸೊ ಅದ್ರ ಜೊತೆ ಜೊತೆಗೇನೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ವಿಡಿಯೋಸ್ ಗಳನ್ನು ಹೋಗಿದ್ದಾರೆ ಹೋಗಿದ್ದಾರೆ ಅರ್ಜುನ್ ಜನ ಸರ್ ಬಗ್ಗೆ ಮಾತಾಡಲೇಬೇಕು ಅಮೇಝಿಂಗ್ ಆಗಿ ಕಂಪೋಸ್ ಮಾಡಿರುವಂಥದ್ದು ನಾವು ಏನವರ ಮೆಲೋಡಿಯನ್ ಬಿ ಜಿ ಎಮ್ಸ್ಗಳು ಮತ್ತು ಲವ್ ಸಾಂಗ್ಸಲ್ಲಿ ಬರುವಂಥ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಮ್ಯೂಸಿಕ್ಸ್ಗಳನ್ನು ಕಂಪೋಸ್ ಮಾಡೋದಕ್ಕೆ ಕೇಳ್ತಿದ್ವಿ ಸೊ ಗೋಸ್ಟಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಸೊ ಈ ಒಂದು ಓ ಜಿ ಎಮ್ ಕೇಳಿದಾಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ ಆಗಿರುತ್ತೆ ಅದು ಮಾತ್ರ ಡೌಟೇ ಇಲ್ಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಆಡಿಯನ್ಸ್ಗಳಿಗೆ ತುಂಬಾ ಅದ್ಭುತವಾದಂಥ ಒಂದು ಎಂಟರ್ಟೈನ್ಮೆಂಟ್ ಸಿಗುವಂಥದ್ದು ಸೊ ಈ ಒಂದು ಗೋಸ್ಟ್ ಸಿನಿಮಾ ಸಖತ್ತಾಗಿ ಬಿಲ್ಡ್ ಆಗಿರುವಂಥದ್ದು ಓ ಜಿ ಎಮ್ನ ಒಂದು ಸ್ಕೋರ್ನ ಕೇಳದ ಮೇಲೆ ಆ್ಯಂಡ್ ಫೈನಲ್ ಆಗಿ ಈ ಒಂದು ಓ ಜಿ ಎಮ್ನಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ನಾವು ಏನು ಇಟ್ಕೊಂಡಿದ್ವಿ ಆ ಒಂದು ಎಕ್ಸ್ಪೆಕ್ಟೇಷನ್ನ ಮೀರಿ ಕೂಡ ಒಂದು ಓ ಜಿ ಎಮ್ ಬಂದಿರುವಂಥದ್ದು ಸೊ ಈ ಒಂದು ಓ ಜಿ ಎಮ್ನ ಥಿಯೇಟ್ರಲ್ಲಿ ನೋಡಲಿಕ್ಕೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓವರ್ ಆಲ್ ಆಗಿ ಶ್ರೀನಿ ಅವರಿಗೆ ನಿಜವಾಗ್ಲು ಹೇಳಬೇಕು ಅಂದರೆ ಶ್ರೀನಿ ಡೈರೆಕ್ಟ್ರು ತುಂಬಾ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ಡೈರೆಕ್ಟರು ಆ್ಯಂಡ್ ಅವರು ತುಂಬಾ ಒಂದು ದಿನಗಳನ್ನು ತೊಗೊಂಡ್ರೂ ಕೂಡ ಅಂದರೆ ಟೈಮ್ ಹಿಡಿದ್ರು ಕೂಡ ಅವರ ಒಂದು ಸಿನಿಮಾಗಳಿಗೆ ಒಂದು ಕಂಪೋಸಿಂಗ್ ಆಗಿರ್ಬೋದು ಮತ್ತು ಸಿನಿಮಾದ ಒಂದು ಯಾವ ರೀತಿ ಬರಬೇಕು ಏನು ಸೊ ಇದ್ರ ಬಗ್ಗೆ ತುಂಬಾ ಒಂದು ಯೋಚನೆ ಮಾಡುವಂಥ ಡೈರೆಕ್ಟರ್ ತಡವಾಗಿ ಬಂದರೂ ಪರವಾಗಿಲ್ಲ ಸೊ ಸಿನಿಮಾನ ಆದಷ್ಟು ಒಂದು ಗುಣಮಟ್ಟದಲ್ಲಿ ಮತ್ತೆ ಆಡಿಯನ್ಸ್ಗಳಿಗೆ ಅತ್ಯದ್ಭುತವಾದಂಥ ಒಂದು ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕನ್ನೋ ಒಂದು ಜಾನರ್ ಹಿಡ್ಕೊಂಡು ಬರುವಂಥ ಡೈರೆಕ್ಟರ್ ಶ್ರೀನೀಸ್ ಅವರು ಸೊ ಓವರ್ ಆಲ್ ಆಗಿ ಓ ಜಿ ಎಮ್ ಮಾತ್ರ ಎಲ್ಲರಿಗೂ ಮೈಯಲ್ಲಿರೋ ರೋಮಗಳನ್ನು ಎದ್ದು ನಿಂದ್ರೋ ಹಾಗೆ ಮಾಡಿರುವಂಥದ್ದು ಸೊ ನಾನು ಕೂಡ ಗೋಸ್ಟ್ ಸಿನಿಮಾಗೆ ಕಾಯ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮಂತ್ ಗೋಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಅಂಡ್ ನಿಮಗೆ ಇವತ್ತು ಓ ಜಿ ಎಮ್ ಬಗ್ಗೆ ಏನನ್ನಿಸ್ತು ನನಗಂತರೂ ಸೈಕ್ ಆಗೋದೆ ಓ ಜಿ ಕೇಳಿ ಸೊ ನಿಮಗೆ ಓ ಜಿಮ್ನ ಕೇಳಿ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ